ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನ್ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ, ಸೊ ನೋಡ್ರಿ, ಕೋಲ್ ಇಂಡಿಯಾ ಲಿಮಿಟೆಡ್ ನಲ್ಲಿರುವಂತಹ ವೇಕೆನ್ಸೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಫಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ರಿಕ್ರೂಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಆನ್ ದ ಬೇಸಿಸ್ ಆಫ್ ಗೇಟ್ 2022 ಸ್ಕೋರ್. ಸೊ ನೋಡ್ರಿ, ಇಲ್ಲಿ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಹುದ್ದೆಗಳಿಗೆ ನಿಮ್ಗೇನಪ್ಪ ಅಂದ್ರೆ ಅರ್ಜಿಯನ್ನ ಕರೆದಿದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ, ನಿಮ್ಮ ಗೇಟ್ 2022 ಸ್ಕೋರ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಡಿಸೈಡ್ ಅನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ, ಆಸ್ ನೋಟಿಫೈ ಇನ್ ದ ಅಡ್ವರ್ಟೈಸ್ಮೆಂಟ್, ಕೋಲ್ ಇಂಡಿಯಾ ಲಿಮಿಟೆಡ್ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ಯಂಗ್ ಎನರ್ಜೆಟಿಕ್ ಡೈನಾಮಿಕ್ ಪರ್ಸನ್ ಫಾರ್ ರಿಕ್ರೂಟ್ಮೆಂಟ್ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಮೋಡ್ ಓನ್ಲಿ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ ದ ಫಾಲೋಯಿಂಗ್ ಡಿಸಿಪ್ಲಿನ್ ಥ್ರೂ ಗೇಟ್ 2022 ಸ್ಕೋರ್. ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ಏನಿದೆಯಲ್ಲ, ಅವ್ರೇನ್ ಮಾಡ್ತಿದ್ರು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕರಿತಿದ್ದಾರೆ. ಯಾವ ಉದ್ಯೋಗಪ್ಪ ಅಂದ್ರೆ, ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗೆ ಏನ್ ಮಾಡ್ತಿದ್ರು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕರಿತಿದ್ದಾರೆ. ಸೊ ನೋಡ್ರಿ, ಡಿಸಿಪ್ಲಿನ್ ವೈಸ್ ನೋಡೋದಾದ್ರೆ, ಮೈನಿಂಗ್ ಅಲ್ಲಿ ನಿಮಗೆ 699 ವೇಕೆನ್ಸೀಸ್ ಇದೆ, ಸಿವಿಲ್ ಅಲ್ಲಿ ನಿಮಗೆ 160 ವೇಕೆನ್ಸೀಸ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ 124 ವೇಕೆನ್ಸೀಸ್ ಇದೆ, ಸಿಸ್ಟಮ್ ಅಂಡ್ ಇಡಿಪಿ ಒಳಗೆ ನಿಮಗೆ 67 ವೇಕೆನ್ಸೀಸ್ ಇದೆ. ಅದೇ ತರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ರಿ, ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, 23/6/2022 ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದೇ ತರನಾಗಿ ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಯಾವಾಗಿರುತ್ತಪ್ಪ ಅಂದ್ರೆ, 22/7/2022 ರಾತ್ರಿ 11:59 ಇರ್ತದೆ. ಅಂದ್ರೆ ಅಪ್ಲಿಕೇಶನ್ಸ್ ನಾಳೆ ಸ್ಟಾರ್ಟ್ ಆಗುತ್ತೆ, ಅದ್ ಬಿಟ್ಟು 1 ತಿಂಗಳ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಕ್ಲೋಸ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಕ್ವಾಲಿಫಿಕೇಶನ್ ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದ್ರೆ, ಮೈನಿಂಗ್, ಸಿವಿಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಏನಿದೆಯಪ್ಪ ಅಂದ್ರೆ, ಬಿಟೆಕ್ ಬಿಎಸ್ಸಿ ಇಂಜಿನಿಯರಿಂಗ್ ಇನ್ ರೆಲೆವೆಂಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದ್ರೆ ನೀವು ಬಿ ಅಥವಾ ಬಿಟೆಕ್ ಮಾಡಿರ್ಬೇಕು ಅಥವಾ ಬಿಎಸ್ಸಿ ಮಾಡಿರ್ಬೇಕು, ಯಾವ ರೆಲೆವೆಂಟ್ ಬ್ರಾಂಚ್ ಇದೆಯಲ್ಲ ಇಂಜಿನಿಯರಿಂಗ್ ಅಲ್ಲಿ, ಆ ಬ್ರಾಂಚ್ ಅಲ್ಲಿ ಎಷ್ಟು ಸ್ಕೋರ್ ಆಗಿರ್ಬೇಕಂದ್ರೆ ಮಿನಿಮಮ್ 60% ಸ್ಕೋರ್ ಆಗಿರ್ಬೇಕು. ಅದೇ ಸರ್ ನಾ ನೋಡ್ರಿ, ಸಿಸ್ಟಮ್ ಅಂಡ್ ಇಡಿಪಿ ಒಳಗೆ ಏನಪ್ಪಾ ಅಂದ್ರೆ, ಬಿ ಅಂಡ್ ಬಿ ಆರ್ ಬಿಟೆಕ್ ಆರ್ ಬಿಎಸ್ಸಿ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಐಟಿ ಆರ್ ಎಂಸಿಎ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದ್ರೆ ನೀವು ಬಿ ಪದವೀಧರ ಆಗಿದ್ರು ಎಲಿಜಿಬಲ್ ಆಗ್ತೀರಾ, ಬಿಟೆಕ್ ಪದವೀಧರ ಆಗಿದ್ರು ಎಲಿಜಿಬಲ್ ಆಗ್ತೀರಾ, ಅಥವಾ ಬಿಎಸ್ಸಿ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ. ಅದು ಕೂಡ ಯಾವ್ದ್ರೊಳಗಪ್ಪ ಅಂದ್ರೆ, ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತೆ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಅದು ಬಿಟ್ಟು ನೀವೇನಾದ್ರೂ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ. ಬಟ್ ಮಿನಿಮಮ್ ಸ್ಕೋರ್ ಎಷ್ಟಿರ್ಬೇಕಪ್ಪ ಅಂದ್ರೆ 60% ಅಗ್ರಿಗೇಟ್ ನೀವು ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ ಜನರಲ್ ಎಷ್ಟಿರ, ಜನರಲ್ ಒಬಿಸಿ ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಷ್ಟಂದ್ರೆ 60% ಇರುತ್ತೆ. ಅದೇ ತರ ನೀವೇನಾದ್ರೂ ಎಸ್ಸಿ ಎಸ್ ಟಿ ಮತ್ತೆ ಬಸ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ರೆ ನಿಮಗೆ 5% ಕಮ್ಮಿ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಏನಪ್ಪ ಅಂದ್ರೆ 55% ಅಗ್ರಿಗೇಟ್ ಇದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ಕ್ಲಾರಿಫಿಕೇಶನ್ ಅಂಡ್ ರಿಲೆವೆಂಟ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ನೋಡೋದಾದ್ರೆ, ಫಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ, ಸಿವಿಲ್ ವಿತ್ ಆರ್ಕಿಟೆಕ್ಚರ್ ಆರ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಕಾಂಬಿನೇಷನ್ ವಿತ್ ಸಿವಿಲ್ ಇಂಜಿನಿಯರಿಂಗ್. ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆದ್ರೂ ಅಪ್ಲೈ, ಸಿವಿಲ್ ಇಂಜಿನಿಯರ್ ಆದ್ರೂ ಅಪ್ಲೈ ಮಾಡಬಹುದು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ವಿತ್ ಆರ್ಕಿಟೆಕ್ಚರ್ ಮಾಡಿರ್ತಾರಲ್ಲ ಅವರಾದ್ರೂ ಅಪ್ಲೈ ಮಾಡಬಹುದು, ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಅವರಾದ್ರೂ ಅಪ್ಲೈ ಮಾಡಬಹುದು. ಇದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ಯಾರಪ್ಪ ಅಂದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ಇಲ್ಲಿ ಯಾವ್ಯಾವ ಬ್ರಾಂಚ್ ಅವರು ಅಪ್ಲೈ ಮಾಡಬಹುದು ಅಂದ್ರೆ, ಇನ್ಸ್ಟ್ರೂಮೆಂಟೇಶನ್ ಬ್ರಾಂಚ್ ಅವರು ಅಪ್ಲೈ ಮಾಡಬಹುದು, ಇನ್ಸ್ಟ್ರೂಮೆಂಟೇಶನ್ ಅಂಡ್ ಕಂಟ್ರೋಲ್ ಬ್ರಾಂಚ್ ಅವರು ಅಪ್ಲೈ ಮಾಡಬಹುದು, ಎಲೆಕ್ಟ್ರಿಕಲ್ ಬ್ರಾಂಚ್ ಅವರು ಅಪ್ಲೈ ಮಾಡಬಹುದು, ಇನ್ಸ್ಟ್ರೂಮೆಂಟೇಶನ್ ಅಂಡ್ ಕಂಟ್ರೋಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇವರು ಕೂಡ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಬಹುದು. ಅಂದ್ರೆ ಇನ್ಸ್ಟ್ರೂಮೆಂಟೇಶನ್ ಅಂಡ್ ಕಂಟ್ರೋಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇರ್ತಾರಲ್ಲ ಇವರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇದು ಡಿಸಿಪ್ಲಿನ್ ವೈಸ್ ವೇಕೆನ್ಸೀಸ್ ಇದೆ. ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ಸೊ ಅದನ್ನ ನೋಡ್ಕೊರಿ. ಸೊ ಟೋಟಲ್ ಎಷ್ಟು ವೇಕೆನ್ಸಿ ಇದಾವಪ್ಪ ಅಂದ್ರೆ, 1050 ಹುದ್ದೆಗಳಿವೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಎಲಿಜಿಬಲ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಪಿಯರ್ಡ್ ಫಾರ್ ದ ಗ್ರಾಜುವಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಬೇಸ್ಡ್ ಆನ್ ದ ಗೇಟ್ 2022 ಸ್ಕೋರ್ಸ್ ಆರ್ ಮಾರ್ಕ್ಸ್ ಅಂಡ್ ರಿಕ್ವೈರ್ಮೆಂಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಡಿಸಿಪ್ಲಿನ್ ವೈಸ್ ಇನ್ ದ ರೇಷಿಯೋ ಆಫ್ 1:3 ಫಾರ್ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್. ದ ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಈಚ್ ಡಿಸಿಪ್ಲಿನ್ ಆನ್ ದ ಬೇಸಿಸ್ ಆಫ್ ಗೇಟ್ 2022 ಸ್ಕೋರ್ಸ್ ಆರ್ ಮಾರ್ಕ್ಸ್. ಪ್ಲೀಸ್ ನೋಟ್ ದಟ್ ಫಾರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ರಿಕ್ರೂಟ್ಮೆಂಟ್ 2022 ಕೋಲ್ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್ ಗೇಟ್ ಸ್ಕೋರ್ಸ್ ಮಾರ್ಕ್ಸ್ 2022 ವಿಲ್ ಬಿ ವ್ಯಾಲಿಡ್ ಅಂಡ್ ಗೇಟ್ ಸ್ಕೋರ್ಸ್ ಅಂಡ್ ಮಾರ್ಕ್ಸ್ 2021 ಆರ್ ಪೀರಿಯಡ್ ಟು ದಟ್ ಈಸ್ ನಾಟ್ ವ್ಯಾಲಿಡ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಗೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಗೇಟ್ ಸ್ಕೋರ್ ಅಂದ್ರೆ ಗ್ರಾಜುವಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಇರುತ್ತಲ್ಲ ಆ ಸ್ಕೋರ್ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಸೊ ಗೇಟ್ 2022 ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೀವೇನಾದ್ರೂ 21 ಸ್ಕೋರ್ ಮತ್ತೆ ಅದಕ್ಕಿಂತ ಇನ್ನೊಂದು ಸ್ಕೋರ್ ಹಾಕಿದ್ರೆ ಅವರು ಕನ್ಸಿಡರೇಷನ್ ಮಾಡಲ್ಲ ಅಂತ ಹೇಳಿದ್ದಾರೆ.
ಸೊ ನೋಡಿ ಅದ್ರ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದು ಕೂಡ ಏನಿರುತ್ತೆ ಅಂದ್ರೆ 1:3 ರೇಷೋ ಒಳಗೆ ನಿಮ್ಗೆ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ದ ಫೈನಲ್ ಲಿಸ್ಟ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಗೇನ್ಸ್ಟ್ ದ ವೇಕೆನ್ಸೀಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ಕೋಲ್ ಇಂಡಿಯಾ ಲಿಮಿಟೆಡ್ ವೆಬ್ಸೈಟ್. ದರ್ ಈಸ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಟಿಮೇಟೆಡ್ ಅಬೌಟ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಇನಿಷಿಯಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆನ್ ಕೋಲ್ ಇಂಡಿಯಾ ಲಿಮಿಟೆಡ್ ವೆಬ್ಸೈಟ್ ಅಂಡ್ ಆಲ್ಸೋ ದೇರ್ ರಿಜಿಸ್ಟರ್ಡ್ ಇಮೇಲ್ ಐಡಿ ಓನ್ಲಿ. ಸೊ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ಈ ತರ ಶಾರ್ಟ್ ಲಿಸ್ಟ್ ಮಾಡಿದವರಿಗೆ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಸಿಐಎಲ್ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇನಿಷಿಯಲ್ ಮೆಡಿಕಲ್ ಎಕ್ಸಾಮಿನೇಷನ್ ಕರೀತಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಕೋಲ್ ಇಂಡಿಯಾ ವೆಬ್ಸೈಟ್ ಮೂಲಕ ಆದ್ರೂ ಕರಿಬಹುದು, ಅಥವಾ ಅವ್ರೇನಾದ್ರೂ ಇಮೇಲ್ ಐಡಿ ರಿಜಿಸ್ಟರ್ ಮಾಡಿದ್ರೆ ಅದ್ರ ಮೂಲಕ ಮೇಕಾರು ಕೂಡ ಕರೀತಾರೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ನೋಡೋಣ. ಸೊ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಜನರಲ್ ಒಬಿಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಆರ್ ರಿಕ್ವೈರ್ಡ್ ಟು ಪೇ ಅ ನಾನ್ ರಿಫಂಡಬಲ್ ಫೀ ಆಫ್ 1000 ರುಪೀಸ್ ಪ್ಲಸ್ ಜಿಎಸ್ಟಿ 180 ರುಪೀಸ್, ಟೋಟಲ್ 1180 ರುಪೀಸ್ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಎಸ್ಸಿ ಎಸ್ಟಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇಎಸ್ಎಂ ಕ್ಯಾಂಡಿಡೇಟ್ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ ಎಂಪ್ಲಾಯೀಸ್ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡಿಯರೀಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಸ್ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರಿಫಂಡೆಡ್. ಅಪ್ಲಿಕೇಶನ್ ಫೀಸ್ ವಿಲ್ ಬಿ ಪೇಡ್ ಥ್ರೂ ದ ಆನ್ಲೈನ್ ಮೋಡ್ ವಿಲ್ ಬಿ. ದೇರ್ ಇಸ್ ನೋ ಅದರ್ ಮೋಡ್ ಆಫ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್. ಕೋಲ್ ಇಂಡಿಯಾ ಲಿಮಿಟೆಡ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಡೆಪಾಸಿಟ್ ಫೀ ಇನ್ ಎನಿ ರಾಂಗ್ ಅಕೌಂಟ್. ಸೊ ಇಲ್ಲೇನು ಹೇಳ್ತಿದಾರೆ ಅಂದ್ರೆ ನೀವೇನಾದ್ರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ರೆ, ಒಬಿಸಿ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ರೆ, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ 1000 ರೂಪಾಯಿ ಇರುತ್ತೆ. ಪ್ಲಸ್ ಏನಂದ್ರೆ 180 ರುಪೀಸ್ ಏನಿರುತ್ತೆ ಅಂದ್ರೆ ಜಿ ಎಸ್ ಟಿ ಇರುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 1180 ರೂಪಾಯಿ ನೀವೇನಾಗುತ್ತೆ ಅಂದ್ರೆ ತುಂಬೇಕಾಗುತ್ತೆ. ಅದೇ ತರ ನೀವೇನಾದ್ರೂ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತೆ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಾಗಿದ್ರೆ, ಅದೇ ತರ ಕೋಲ್ ಇಂಡಿಯಾ ಲಿಮಿಟೆಡ್ ಎಂಪ್ಲಾಯೀಸ್ ಆಗಿದ್ರೆ ಅಥವಾ ಅದರ ಸಬ್ಸಿಡೀಸ್ ಎಂಪ್ಲಾಯೀಸ್ ಆಗಿದ್ರೆ ನಿಮ್ಗೆ ಯಾವುದೇ ತರನಾದಂತ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಂದ್ರೆ ಅಪ್ಲಿಕೇಶನ್ ಫೀಸ್ ಇಂದ ಎಕ್ಸಾಮ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ನೀವು ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲೇ ಪೇ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಪ್ಪರ್ ಏಜ್ ಲಿಮಿಟ್ ನೋಡೋದಾದ್ರೆ ದ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ 30 ಇಯರ್ಸ್ ಆಸ್ ಆನ್ 31st May 2022 ಫಾರ್ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್. ಸೊ ಅಪ್ಪರ್ ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ 30 ವರ್ಷ ಇರುತ್ತೆ. ಅದನ್ನ ಯಾವ್ದ್ರ ಮೇಲೆ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ 31 May 2022 ನಿಮ್ಗೆ 30 ವರ್ಷ ಆಗಿರ್ಬೇಕು. ಅದು ಕೂಡ ಯಾರಿಗಪ್ಪ ಅಂದ್ರೆ ಜನರಲ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್. ಅದೇ ತರನಾಗಿ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಾನ್ ಕ್ರಿಮಿ ಲೇಯರ್ ನಿಮ್ಗೆ 3 ವರ್ಷ ಏನಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೀವು ಏನಾದ್ರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಜನರಲ್ ಕ್ಯಾಟಗರಿಗೆ ಸೇರಿದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೀವೇನಾದ್ರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಒಬಿಸಿ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೀವು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಎಸ್ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 15 ವರ್ಷ ಏನಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೋಡ್ರಿ ಏನಾದ್ರೂ ನೀವು ಯಾರಪ್ಪ ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ಡೊಮಿಸೈಲ್ ಆಫ್ ಜೆಕೆ ಡ್ಯೂರಿಂಗ್ ಪೀರಿಯಡ್ ಆಫ್ 1980 to 89 ಅವ್ರಿಗೇನಪ್ಪ ಅಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಆಮೇಲೆ ಎಕ್ಸ್ ಸರ್ವಿಸ್ಮೆನ್ ಏನಪ್ಪಾ ಅಂದ್ರೆ ಗವರ್ಮೆಂಟ್ಸ್ ರೂಲ್ ಪ್ರಕಾರ ಏನ್ ಗೈಡ್ಲೈನ್ಸ್ ಇದೆಯಲ್ಲ ಅದ್ರ ಪ್ರಕಾರ ನಿಮಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. ಅದೇ ತರ ನೋಡ್ರಿ ದ ಅಪ್ಪರ್ ಏಜ್ ಲಿಮಿಟ್ ಈಸ್ ರಿಲ್ಯಾಕ್ಸಬಲ್ ಸಬ್ಜೆಕ್ಟ್ ಟು ದ ಕಂಡೀಷನ್ ದಟ್ ಮ್ಯಾಕ್ಸಿಮಮ್ ಏಜ್ ಆಫ್ ದ ಅಪ್ಲಿಕೆಂಟ್ ಕ್ರೂಷಿಯಲ್ ಡೇಟ್ ದಟ್ ಈಸ್ May 31st May 2022 ಶಾಲ್ ನಾಟ್ ಬಿ ಎಕ್ಸಿಡೆಡ್ 56 ಇಯರ್ಸ್. ಅಂದ್ರೆ ಅಪ್ಪರ್ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ ಯಾವ ತರನಾಗಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದು ಒಬ್ಬ ಅಭ್ಯರ್ಥಿ 56 ವರ್ಷ ದಾಟಬಾರ್ದು ಆ ತರನಾಗಿ ಏನಪ್ಪಾ ಅಂದ್ರೆ ಕನ್ಸಿಡರೇಷನ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದರ್ ಡೀಟೇಲ್ಸ್ ಹೇಳ್ತಿದ್ದಾರೆ. ಸೊ ನೋಡ್ರಿ ನೀವು ಮ್ಯಾನೇಜ್ಮೆಂಟ್ ಟ್ರೈನಿ ಆದ್ಮೇಲೆ ನಿಮ್ಗೆ ಸಂಬಳ ಎಷ್ಟಿರುತ್ತಪ್ಪ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 50,000 to 1,60,000 ರೂಪಾಯಿ ಇನಿಷಿಯಲ್ ಕೊಡ್ತಾರೆ. ಅಂದ್ರೆ ಪ್ರತಿ ತಿಂಗಳು 50,000 ರೂಪಾಯಿ ನಿಮಗೆ ಬರುತ್ತೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ. ಅದಾದ್ಮೇಲೆ ನಿಮಗೆ ಒಂದ್ಸರಿ ಟ್ರೈನಿಂಗ್ ಆದ್ಮೇಲೆ ನಿಮ್ಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಅಂತಾರಲ್ಲ ಅಲ್ಲಿ ನಿಮ್ಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟಿರುತ್ತಪ್ಪ ಅಂದ್ರೆ 60,000 ರೂಪಾಯಿಯಿಂದ 1,80,000 ರೂಪಾಯಿ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಸಂಬಳ ಇರುತ್ತೆ. ಸೊ ನೋಡ್ರಿ 60,000 to 1,80,000 ರೂಪಾಯಿ ನಿಮ್ಗೆ ಏನಂದ್ರೆ ಸಂಬಳ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಬೇಸಿಕ್ ಪೇ ಇರುತ್ತೆ, ಅದಾದ್ಮೇಲೆ ಡಿಆರ್ಎನ್ಸ್ ಅಲೌನ್ಸ್ ಎಚ್ ಆರ್ ಎ ಇರುತ್ತೆ, ಅದಾದ್ಮೇಲೆ ಸಿಕ್ಕಾಪಟ್ಟೆ ಅಲೌನ್ಸಸ್ ಕೂಡ ನಿಮ್ಗೆ ಇರುತ್ತೆ. ಆಮೇಲೆ ನೋಡ್ರಿ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಕೂಡ ಇದೆ. ಏನಂದ್ರೆ ಅಪಾಯಿಂಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸರ್ವ್ ಕಂಪನಿ ಆ ಮಿನಿಮಮ್ ಪೀರಿಯಡ್ ಆಫ್ 60 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ದ ಜಾಯ್ನಿಂಗ್. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಅ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಆಫ್ 3 ಲ್ಯಾಕ್ ಪ್ಲಸ್ ಜಿಎಸ್ಟಿ ಆಸ್ ಅಪ್ಲಿಕೇಬಲ್ ಫಾರ್ ದ ಸೇಮ್ ಪೋಸ್ಟ್ ಅಟ್ ದ ಟೈಮ್ ಆಫ್ ಜಾಯ್ನಿಂಗ್. ಅಂದ್ರೆ ನಿಮ್ಗೆ ಏನಂದ್ರೆ ಒಂದು ಸರ್ವಿಸ್ ಬಾಂಡ್ ನ ಮಾಡ್ಕೊಂಡಿರ್ತಾರೆ, ನೀವು ಮಿನಿಮಮ್ ಎಷ್ಟಪ್ಪ ಅಂದ್ರೆ 60 ತಿಂಗಳು ಕೆಲಸ ಮಾಡ್ಬೇಕು. ಅಂದ್ರೆ
5 ವರ್ಷ ಕೆಲಸ ಮಾಡಬೇಕು, ಒಂದ್ಸರಿ ಕಂಪನಿ ಜಾಯ್ನ್ ಆದ್ಮೇಲೆ ಯಾವ್ದೇ ತರ ಬಿಡಂಗಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ 3 ಲಕ್ಷದ ಬಾಂಡ್ ಅನ್ನ ನಿಮ್ ಹತ್ರ ಮಾಡಿಸ್ಕೊಂಡಿರ್ತಾರೆ, ಜೊತೆಗೆ ಅದಕ್ಕೆ ಜಿ ಎಸ್ ಟಿ ನು ನೀವೇ ಕಟ್ಟಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಯಾವ ತರನಾಗ ಅಪ್ಲೈ ಮಾಡೋದು? ಹೌ ಟು ಅಪ್ಲೈ. ದ ಕ್ಯಾಂಡಿಡೇಟ್ ಶಾಲ್ ಅಪ್ಲೈ ಓನ್ಲಿ ಥ್ರೂ ಆನ್ಲೈನ್ ಮೋಡ್ ಥ್ರೂ ದ ಲಿಂಕ್ ಅವೈಲೇಬಲ್ ಅಟ್ ಸಿಐಎಲ್ ವೆಬ್ಸೈಟ್, ದಟ್ ಈಸ್ www.coalindia.in. ಓನ್ಲಿ ಅಂಡರ್ ದ ಕೆರಿಯರ್ ವಿತ್ ಸಿಐಎಲ್ ಜಾಬ್ಸ್ ಅಟ್ ಕೋಲ್ ಇಂಡಿಯಾ ಸೆಕ್ಷನ್ ಆಸ್ ಪರ್ ದ ಕ್ವಾಲಿಫಿಕೇಶನ್ ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಂಡಿಕೇಟೆಡ್ ಅಬೌವ್. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಗೂಗಲ್ ಹೋಗಿ www.coalindia.in ಅಂತ ಹೊಡೆದ್ಮೇಲೆ ನಿಮ್ಗೆ ಕೆರಿಯರ್ ಬರುತ್ತೆ, ಕೆರಿಯರ್ ವಿತ್ ಸಿಐಎಲ್ ಅಂತ ಬರುತ್ತೆ. ಅಲ್ಲಿ ನೀವು ಜಾಬ್ಸ್ ಅಟ್ ಕೋಲ್ ಇಂಡಿಯಾ ಸೆಕ್ಷನ್ ಹೋಗಿ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಸೊ ಇದೇನಪ್ಪ ಅಂದ್ರೆ ನಿಮ್ಗಿರುವ ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಇರುವಂತ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದಪ್ಪಂದ್ರೆ ನಿಮ್ಮ ಯಾವ ಡೌಟ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೋಬಹುದು. ನಾಳೆ ಏನ್ ಮಾಡೋಣ ಅಂದ್ರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.